ಅಂತ ಎಲ್ಲ ಉದ್ಯಾನಗಳ ಹಳ್ಳ ಹಿಡಿದಿದ್ದು ಒಂದು ಚೆನ್ನಾಗಿಲ್ಲ. ಅದರಲ್ಲಿ ಲುಂಬಿನಿ ವನ ಒಂದೊಂದು ಇವತ್ತಿನ ದಿವಸ ಜನ ನೋಡ್ತಕ್ಕಂಥದ್ದು, ಜನಕ್ಕೆ ಆಕರ್ಷಣವಾದಂಥ ವಿವಿಧ ತಳಿಯ ಸಸಿಗಳು ಇರೋದಂಥ ಜನ ಏನಾಗ್ತದೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಮತ್ತು ರಜೆ ಸಮಯದಲ್ಲಿ ಸಾಕಷ್ಟು ವಾಯುವಿರಕ್ಕೆ ಹೋಗೋಣ ಅಂತ ಸಾರ್ವಜನಿಕರು ಬರ್ತಾರೆ. ಅದರಲ್ಲಿ ಏನದಂದರೆ ಈ ಕೆರೆಯಲ್ಲಿ ಈ ಬೋಟಿಂಗ್ದಲ್ಲಿ ಎಲ್ಲ ದಂಡಿಯಲ್ಲಿ ನೋಡಬೇಕು, ಖಾಲಿ ಬಾಟ್ಲು ಕಸ ತುಂಬಿ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ. ಅದರಲ್ಲಿ ವಿಶೇಷ ನಿನ್ನೆಲಿಂದ ಏನಾದಂದ್ರೆ ಮೀನುಗಳು ಸತ್ತವು, ಸುಮಾರು ಪಾವು ಕಿಲೋ ಅರ್ಧ ಕೆ ಜಿ ಒಂದು ಕೆ ಜಿಗೆ ಬಂದಂಥ ಮೀನು ದೊಡ್ಡ ದೊಡ್ಡ ಮೀನು ಸತ್ತು ಇವತ್ತು ಸ್ಮೆಲ್ಸ್ ಚಾಲು ಆಗ್ಯದ. ಇವತ್ತು 24 ತಾಸಿನೊಳಗೆ ತೆಗಲಿಲ್ಲ ಅಂದರೆ ಇಲ್ಲಿ ತಿರುಗಾಡೋಂಥವ್ರಿಗೆ ಆ ಸ್ಮೆಲ್ಲಿಂದ ಮೂಗು ಮುಚ್ಕೊಂಡು ತಿರುಗಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಮತ್ತು ಇದು ಗಾರ್ಡನ್ದಾಗ ಬರೋಕ್ಕೆ ಅಷ್ಟೇ ಇಲ್ಲ, ಅಕ್ಕಪಕ್ಕದ ಮನೆಯವ್ರಿಗೆ ಕೂಡ ಈ ಸ್ಮೆಲ್ಲು ಹೆಚ್ಚಾಗಿ ಹರಡುತ್ತದೆ. ಮತ್ತು ಇದರಿಂದ ಸಾಂಕ್ರಾಮಿಕ ರೋಗ ಕೂಡ ಬರ್ತವೆ. ಇದು ನಗರಸಭೆ ಮತ್ತು ಪ್ರವಾಸೋದ್ಯಮ ಇಲಾಖೆ ದಿವ್ಯ ನಿರ್ಲಕ್ಷ್ಯನ ಕಾರಣ. ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಈ ಉದ್ಯಾನವನಕ್ಕೆ ಭೇಟಿ ನೀಡಿ ಇವ್ರ ಮ್ಯಾಗ ಕಠಿಣ ಕ್ರಮ ಕೈಗೊಂಡು ಮುಂದೆ ಏನದ ಸ್ವಚ್ಛತೆಗೆ ಮುಂದಾಗಬೇಕು. ಬೋಟಿಂಗ್ ಆಲ್ರೆಡಿ ಬೋಟಿಂಗ್ ಮಾಡ್ಲಾಕತ್ತಾರೆ, ಇಲ್ಲಿ ನೋಡ್ರಿ ಅವ್ರಿಗೆ ಕೂಡ ಸ್ಮೆಲ್ ಬರ್ತದೆ, ಗಾಳಿಗೆ ಅಷ್ಟು ಅನ್ಸವಲ್ದು. ಬೋಟಿಂಗ್ ಆಗಲಿ ಸಾಕಷ್ಟು ಜನ ಎಲ್ಲೇನದ ಸಮಯಕ್ಕೆ ಸಿಕ್ಕಾಗ ಇಲ್ಲಿ ಒಂದು ಸ್ವಲ್ಪ ಕೂತು ಹೋಗೋಣ ಅಂತ ಬರ್ತಾರೆ. ಮತ್ತು ಇಲ್ಲಿಂದ ರೋಗ ಹಚ್ಕೊಂಡು ಹೋಗೋಂಥ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಇದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮುಂದಾಗಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್ ಏನದಂದರೆ ಇದು ಟೆಂಡರ್ ಆಗ್ಯದ್ರೆ ಪ್ರವಾಸೋದ್ಯಮಕ್ಕೆ ಒಬ್ಬ ಮೀನುಗಾರ ಸಂಘದವ್ರು ಏನದ 2 ಲಕ್ಷ ರೂಪಾಯಿ ತುಂಬಿಕೇಸಿ ಮರಿಗಳು ತಂದುಬಿಟ್ರೆ, ಈಗ ಅವ್ರಿಗೆ ಕೂಡ ಲಾಸ್. ಇವಾಗ ನನಗೆ ಗೊತ್ತಿರೋ ಈ ವರ್ಷದಿಂದ 2 ಲಕ್ಷ ತುಂಬಿದ್ದೆಲ್ಲ ರೊಕ್ಕ ವಾಪಸ್ ಕೊಡ್ರಿ ಅವ್ರಿಗೆ. ಇಷ್ಟು ದೊಡ್ಡ ದೊಡ್ಡ ಮೀನು ಸತ್ತರೆ ಮತ್ತು ಅವ್ರು ಹೆಂಗೆ ಬದುಕು? ಮೀನು ಹಿಡಿದು ಮೀನು ಸಾಕಾಣಿಕೆ ಮಾಡ್ತಕ್ಕಂಥದ್ದು ಅವರು ಕಸಬಾದ. ಅದರಲ್ಲಿ ದೊಡ್ಡ ದೊಡ್ಡ ಮೀನು ಸತ್ತಾಗ ಮತ್ತು ಇಂಥವ್ಗೆ ಸತ್ತದ ಕಾರಣ ಏನಿದೆ ನನಗೆ ಗೊತ್ತಿರೋಂಗೆ, ನಾವು ಚರಂಡಿ ನೀರ ಕಲುಷಿತ ನೀರ ಯಾರಾದರೂ ಕೆಮಿಕಲ್ ಹಾಕಿದ್ರು ಏನು ಮಾಡಿದೆ, ಇಂಥ ದೊಡ್ಡ ಮೀನು ಸೈಲಕ್ಕೆ ಸಾಧ್ಯನಿಲ್ಲ. ಇಷ್ಟೆಲ್ಲ ಸತ್ತ ಒಂದ್ಮೇಲೆ ಅದಕ್ಕೆ ಏನು ತನಿಖೆ ಮಾಡಿ ಮುಂದೇನದ ಆ ಸಂಘಕ್ಕೆ ಅನುಕೂಲ ಮಾಡ್ರಿ. ಆ 2,000 ರೂಪಾಯಿ ವಾಪಸ್ ತಿಳ್ಕೊಂಡು ಮುಂದಿನ ವರ್ಷ ಅಮೌಂಟ್ ತೊಗೊಳಾರ್ದೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಮೀನುಗಾರ ಸಂಘಕ್ಕೆ.